ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪರಿಷತ್ನಲ್ಲಿ ನಾನು ಹಿರಿಯ ನಾಯಕ, ನನಗೆ ವಿಪಕ್ಷ ಸ್ಥಾನಕ್ಕೆ ಅವಕಾಶ ಕೊಡಲಿಲ್ಲ, ಸಿಎಂ ಇಬ್ರಾಹಿಂ ಅಸಮಾಧಾನ. ಕರ್ನಾಟಕದಲ್ಲಿ ಪೌರತ್ವ ಕಾಯ್ದೆ ಜಾರಿ ನಿಶ್ಚಿತ, ರಾಜಕೀಯ ಲಾಭಕ್ಕಾಗಿ ಕೆಲ ರಾಜ್ಯದಲ್ಲಿ ವಿರೋಧವಿದೆ, ವಿಧಾನಸೌಧದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ. ನನ್ನ ಸೋಲಿಗೆ ಇವಿಎಂ ಹ್ಯಾಕ್ ಕಾರಣ, ಅನರ್ಹರು ಹ್ಯಾಕ್ ಮಾಡಿದ್ದರಿಂದ ಗೆದ್ದಿದ್ದಾರೆ, ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಆರೋಪ. ಇದೀಗ ವಾರ್ತೆಗಳ ವಿವರ. ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಅವರ ತಾಲೂಕಿನಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಕಲ್ಯಾಣ ಕರ್ನಾಟಕ ಯೋಜನೆಯಲ್ಲಿ 1,85,00,000 ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಗ್ರಾಮಗಳಾದ ಹಂಗರ್ಗಾ, ಬಾದಲ್ಗಾಂವ್, ಯನಗುಂದ, ಕೊಳ್ಳೂರ್, ಎಕ್ಲಾರ್ ಗ್ರಾಮಗಳ ಸರ್ಕಾರಿ ಹೈಸ್ಕೂಲ್ ಶಾಲೆಯ ಗಣಕೇಂದ್ರ ಹಾಗೂ ವಿಜ್ಞಾನ ತರಗತಿಯ ಕಟ್ಟಡ ಕಾಮಗಾರಿಗಳಿಗೆ ಚಾಲನೆ ನೀಡಿ ನಂತರ ಎಕ್ಲಾರ್ ಗ್ರಾಮದಲ್ಲಿ ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯಡಿ 1 ಕೋಟಿ ರೂಪಾಯಿ ಅನುದಾನ ಕಾಮಗಾರಿಗೆ ಚಾಲನೆ ನೀಡಿದರು. ಚಿಂತಾಕಿ ಗ್ರಾಮದ ಸಮುದಾಯ ಆರೋಗ್ಯ ಶವ ಪರೀಕ್ಷೆ ಕೇಂದ್ರ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವರು, ಗುಣಮಟ್ಟದ ಕಾಮಗಾರಿಗೆ ಸೂಚಿಸಿದರು. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಕೊಳ್ಳೂರು ಗ್ರಾಮದ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವರ್ಗ ಸಚಿವರಿಗೆ ಸನ್ಮಾನಿಸಿದರು. ಜಿಲ್ಲಾ ಪಂಚಾಯತಿಯ ಸದಸ್ಯ ಮಾಣಿಕ್ ಚೌಹಾಣ್, ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್, ದೇಶ್ಮುಖ್ ಸೇರಿದಂತೆ ಅನೇಕರು ಇದ್ದರು. ನ್ಯಾಷನಲ್ ಲೆವೆಲ್ ಟೀಚರ್ ಇಲ್ಲ ಅಂತ ಹೇಳ್ತೀರಿ, ಎಷ್ಟು ಟೀಚರ್ ಇದ್ದಾರೆ ಆಲ್ರೆಡಿ? ಗೌರ್ಮೆಂಟ್ ಬೇಕು, ಗೌರ್ಮೆಂಟ್ ಕಾಲೇಜ್ ಇದೆ, ಟೀಚರ್ ಇದೆ. ನಿಮ್ಮ 9-10 ಕೆಲಸ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಪ್ರತಿ ಹೈಸ್ಕೂಲ್ನಲ್ಲಿ ಲ್ಯಾಬ್ ರೂಮ್, ಲೈಬ್ರರಿ, ಆಮೇಲೆ ಸ್ಕೂಲ್ ಕಟ್ಟಡ ಎಲ್ಲ ಕಡೆ ಮಾಡ್ತಾ ಇದ್ದೀನಿ. ರೋಡ್ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀನಿ. ನಮ್ಮದು ಗುರಿ ಇದೆ, ಔರಾದ್ ಸಮರವಾಗಿ ಅಭಿವೃದ್ಧಿ ಆಗಬೇಕು, ಔರಾದ ಮತ್ತು ಕಮಾನಗರ್ ವಿಕಾಸ ಆಗಬೇಕು ಸಲುವಾಗಿ ನಾಳೆ ಈಗುತ್ತ ಬೆಂಗಳೂರು ಹೋಗ್ತಾ ಇದ್ದೀನಿ. ಆಫೀಸ್ 13 ಕೆಲಸ ಬಾಕಿ ಇದೆ ಉದ್ಘಾಟನೆಗೆ. ಎಲ್ಲ ಕಡೆ ಏನೇನು ಸವಲತ್ತು ಬೇಕು ಎಲ್ಲ ಸವಲತ್ತು ನಾನು ಮುಂದಿನ ಸಮಯದಲ್ಲಿ ಮಾಡಿಕೊಡ್ತೀನಿ. ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಕನಕದಾಸರ ವೃತ್ತದವರೆಗೆ ಸುಮಾರು 420 ಮೀಟರ್ಗಳು ಸುಧಾರಣೆಗಾಗಿ 2019-20 ಸಾಲಿನ ಸಿಎಂಜಿಆರ್ವೈ ಅಡಿಯಲ್ಲಿ 25.25 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಇದರ ಸಂಪೂರ್ಣ ಕಾಮಗಾರಿಯು ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಂಬಾ ಗ್ರಾಮದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಕನಕದಾಸರ ವೃತ್ತದವರೆಗೆ ಜಿಲ್ಲಾ ಮುಖ್ಯ ರಸ್ತೆಯಾಗಿದ್ದು, ತಾಂಬಾ ಅನೇಕ ದೊಡ್ಡ ದೊಡ್ಡ ನಗರಕ್ಕೆ ಸಂಪರ್ಕ ಹೊಂದಿದೆ. ಬೃಹತ್ ಪ್ರಮಾಣ ದೊಡ್ಡ ದೊಡ್ಡ ಲಾರಿಗಳು, ಹಲವಾರು ಬಸ್ಸುಗಳು ಈ ರಸ್ತೆಯ ಮುಖಾಂತರ ಹಾದು ಹೋಗುತ್ತವೆ. ಸದರಿ ರಸ್ತೆಯ ಸುಮಾರು 420 ಮೀಟರ್ಗಳು ಸುಧಾರಣೆಗಾಗಿ 2019-20 ಸಾಲಿನ ಸಿಎಂಜಿಆರ್ವೈ ಅಡಿಯಲ್ಲಿ ₹25.75 ಲಕ್ಷ ಅನುದಾನವನ್ನು ಮಂಜೂರಾಗಿದೆ. ಸದರಿ ಜಿಲ್ಲಾ ಮುಖ್ಯ ರಸ್ತೆಯ ಕಾಮಗಾರಿ ನಡೆದಿದೆ. ಈ ಕಾಮಗಾರಿಯು ಕಳಪೆ ಮಟ್ಟದಾಗಿದ್ದು, ಸದರಿ ಕಾಮಗಾರಿ ಕೆಲಸ ಹಂತದಲ್ಲಿಯೇ ಅಲ್ಲಲ್ಲಿ ಉದುರಿ ಬೀಳುತ್ತಿದೆ. ಈ ಕೆಲಸವು ಒಳ್ಳೆಯ ಗುಣಮಟ್ಟದಿಂದ ಮಾಡದೆ ಕಾಟಾಚಾರವಂತೆ ಕೆಲಸ ಮಾಡಿದ್ದಾರೆ. ಗ್ರಾಮಸ್ಥರು ಎಷ್ಟೇ ಬಾರಿ ಹೇಳಿದ್ರೂ ಅವರ ಮಾತಿಗೆ ತಲೆಗೊಡದೆ ಕೆಲಸ ಮಾಡಿ ಹೋಗಿದ್ದಾರೆ. ಕೆಲಸ ಮುಗಿದು ಇನ್ನು 2 ದಿನಗಳು ಕಳೆದಿಲ್ಲ, ರಸ್ತೆ ಕಿತ್ತು ಹೋಗಿದೆ. ಅಧಿಕಾರಿಗಳು ಇದರತ್ತ ಗಮನ ಹರಿಸಬೇಕು, ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಗಮನ ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಕನಕದಾಸ್ ಸರ್ಕಲ್ವರೆಗೆ 100 ವರ್ಷಗಳಿಂದ ಈ ರೋಡ್ ಕುಣಿಯುತ್ತಿದ್ದು, ಅಲ್ಲದಕ್ಕೆ ಸಾಕಷ್ಟು ಅಡಚಣೆಯಾಗಿ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟು ಈ ಒಂದು ರೋಡ ಮಂಜೂರಾತಿ ಪಡ್ಕೊಂಡು ಈಗೊಂದು ಅಲ್ಲದಕ್ಕೆ ಸುಗಮ ಸಂಚಾರಕ್ಕೆ ಅನುಕೂಲ ಆಯ್ತು ಅನ್ನೋಂಥ ಒಂದು ವ್ಯವಸ್ಥೆ ಒಳಗೆ ಕನಸಿತ್ತು. ಆ ಕನಸು ಯಾವ ರೀತಿ ಅದು ಮಂಜೂರಾಯಿತು ಅನ್ನೋದು ತಿಳಿಗೂಡ್ಲಾರ್ದೇನೆ ತಾವು ತಮ್ಮತ್ತ ಅದು ತಾವು ಮಾಡುವಾಗ ಮರು ದಿವಸ ಕುಣಿ ಬಿದ್ದು ಹಾಳಾಗಿ ಮತ್ತೆ ಯಥಾಸ್ಥಿತಿ ಕೈಗೊಳ್ಳುವಂಥ ವ್ಯವಸ್ಥೆ ಇವತ್ತಿನ ಕಾಂಟ್ರಾಕ್ಟರ್ ಮಾಡ್ಲಿಕ್ಕತ್ತಾರ. ದೇವ್ರ ಒರವು ಕೊಟ್ಟರು, ಪೂಜಾರಿ ಒರವು ಕೊಟ್ಟಿಲ್ಲ ಅನ್ನುವಂಥ ಪರಿಸ್ಥಿತಿ ಈ ರಸ್ತೆಗೆ ನಿರ್ಮಾಣ ಆಗ್ಯದ. ಅದಕ್ಕೆ ಈ ರಸ್ತೆ ಯಾವ ರೀತಿಯಲ್ಲಿ ತಯಾರಾಗಬೇಕಾಗಿತ್ತು, ಅದು ಎಷ್ಟು ದಿವಸ ಬಾಳಿಕೆ ಬರಬೇಕಾಗಿತ್ತು ಅಂತ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಏನದ್ರಿ, ಅದ್ರ ಎಸ್ಟಿಮೇಟ್ ಕಾಪಿ ಕೊಡ್ರಿ ಅಂತಂದರೂ ಸಹಿತ ಈ ಒಂದು ನಾವು ಕೇಳುವಂಥ ಜನರ ಕಣ್ಣಿಗೆ ಮಣ್ಣೆರಚಿ ತಮ್ಮದೇ ಆದಂಥ ಒಂದು ಕಾಯಕ ಒಂದು ಮಣ್ಣು ಚೆಲ್ಲಿ ಅದ್ರ ಮೇಲೆ ತಮಗೆ ಮನ್ಸಿಗೆ ಬಂದಂಗೆ ಮಾಡಿ ಹೋಗ್ಬೇಕನ್ನುವಂಥ ಒಂದು ವ್ಯವಸ್ಥೆ ಕಾಂಟ್ರಾಕ್ಟರ್ ಅಂತಕ್ಕದ. ಅದಕ್ಕೆ ಇಲ್ಲಿ ಒಂದು ಈ ಸದ್ದು ಫೈನಲ್ ಅಂತಂದ್ರೆ ಪಿವಾರ್ ಎಳೆಯುವಂಥ ಅಲ್ಲಿ 1 ಇಂಚ್ ಪಿಂಡ್ ಬಿಡಬೇಕಾದಂಥ ಒಂದು ವ್ಯವಸ್ಥೆ ಒಂದು 1/2 ಇಂಚು ಇಲ್ಲ, ಅದು ಕಾಲೇ ಹೊಡೆದ್ರೆ ಕಿತ್ತಲ್ಕತ್ತದ.
ಬಹಳ ಒಂದು ಕಳಪೆ ಮಟ್ಟದ್ದಾಗಿ ಈ ರೋಡ್ ಅವರು ಮಾಡ್ಕೊತ ಮುಂದೆ ಹೋಗೋದು ಹಿಂದಿನ ಮತ್ತೆ ಯಥಾಸ್ಥಿತಿಯಾಗಿ ಕುಣಿ ಕಾಣುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದಕ್ಕೆ ಇದು ರೋಡಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ರೋಡಿನ ಕಡೆ ಲಕ್ಷ್ಯ ವಹಿಸಿ ಇದರ ವ್ಯವಸ್ಥೆ ಹೆಂಗದ ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸಿ ಆ ಕಾಂಟ್ರಾಕ್ಟರ್ ಯಾವ ರೀತಿ ಮಾಡ್ಲಿಕ್ಕತ್ತಾರ, ಅದು ಮುಂದಿನ ನಿರ್ಮಾಣಗಳಿಗೆ ಸಾರ್ವಜನಿಕರಿಗೆ ರೋಡಿನ ಬಗ್ಗೆ ಎಷ್ಟು ತೊಂದರೆ ಹಿಂದೆ ಅನುಭವಿಸಿ ಅವರೇ ಆದಂಥ ಒಂದು ದಬ್ಬಾಳಿಕೆ ಮುಖಾಂತರ ಈ ಒಂದು ವ್ಯವಸ್ಥೆಯನ್ನು ಮುಗಿಸಿ ಹೋಗುವಂಥ ಒಂದು ವ್ಯವಸ್ಥೆ ಒಳಗೆ ಇದ್ದರು. ಅದನ್ನು ನಮ್ಮ ಎಲ್ಲ ಊರಿನ ಹಿರಿಯರು ಕೂಡಿಕೊಂಡು ತಡೆಗಟ್ಟಿ ಇದು ಪುನರ್ ಮಾಡುವಂಥ ಒಂದು ವ್ಯವಸ್ಥೆ ಒಳಗೆ ಮಾಡಿದ್ದಾರೆ. ಚೆನ್ನಾಗಿ ಲಾಸ್ಟ್ ಈ ಒಂದು ಡಾಮ್ರೀಕರಣ ಎಡಿಯುವಂಥ ಸಂದರ್ಭದೊಳಗೆ ಒಂದು ಕಳಪೆ ಮಟ್ಟದೊಳಗೆ ಈ ಡಾಮ್ರೀಕರಣ ಆಗ್ಯದ ಮತ್ತು ಇವತ್ತು ನಿನ್ನೆ ಮಾಡಿದ್ದಾರೆ ಇವತ್ತೇ ಏನೋ ಕಿತ್ತು ಹೋಗುವಂಥ ಒಂದು ಸಂದರ್ಭ ಇಲ್ಲಿ ಕಾಣ್ತಾ ಇದೆ. ಇಂಥ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ಮತ್ತು ಇದನ್ನು ಪುನರ್ವಾಗಿ ಆ ಒಂದು ಡಾಮ್ರೀಕರಣ ಎಳೆಯುವಂಥ ಒಂದು ವ್ಯವಸ್ಥೆಯನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಈ PWDಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಈ ಒಂದು ರೋಡಿನ ಕಡೆಗೆ ಗಮನ ಹರಿಸಿ ಆ ಸುರಕ್ಷಿತವಾದಂಥ ಒಂದು ರೋಡು ನಿರ್ಮಾಣ ಆಗಲಿಕ್ಕೆ ತಾವು ಅಧಿಕಾರಿಗಳು ಕಾರಣಕರ್ತರಾಗಬೇಕು. ಈ ಒಂದು ಇಲ್ಲಿ ಇದೇ ಥರನೇ ಮುಂದುವರೆದರೆ ಆ ಅಧಿಕಾರಿಗಳು ಕೂಡ ಒಂದು ಈ ಒಂದು ರೋಡ ಆಗಲಿಕ್ಕೆ ಈ ಬೇಜವಾಬ್ದಾರಿ ವರ್ತನೆಗೆ ತಾವು ಕೂಡ ಹೊಣೆಗಾರರು ಆಗ್ತೀರಿ ಅನ್ನುವಂಥದ್ದನ್ನು ಅಧಿಕಾರಿಗಳಿಗೂ ಕೂಡ ನಾವು ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಸಂಬಂಧಪಟ್ಟ ಕಾಂಟ್ರಾಕ್ಟರಿಗೆ ಯಾವ ರೀತಿ ಅವರು ಕೆಲಸ ಮಾಡಬೇಕು ಆ ಒಂದು ನಿಟ್ಟಿನೊಳಗೆ ಕೆಲಸ ಮಾಡಿಲ್ಲ ಅನ್ನುವಂಥದ್ದನ್ನು ಮೇಲಾಧಿಕಾರಿಗಳು ಗಮನ ಹರಿಸಿ ನಾವು ಹೇಳಿವಂತ ಹೇಳಿ ಫೈನಲ್ ಮಾಡಬೇಡ್ರಿ, ನೀವು ಪ್ರತ್ಯಕ್ಷವಾಗಿ ನೋಡಿ ಇದನ್ನು ಜನರಿಗೆ ಮೋಸ ಮಾಡುತ್ತಿದ್ದೀರಿ ಎಂದು ನಗರ ಸೇವಕ ವಿಲಾಸ್ ಗಾಡಿವಡ್ಡರ್ ಸಚಿವ ವಿರುದ್ಧ ಆರೋಪ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಬಡ ವಸತಿ ರಹಿತ ಕುಟುಂಬಗಳಿಗೆ ಮನೆಗಳನ್ನು 2022ಕ್ಕೆ ನೀಡುವುದಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದರು. ಆದರೆ ಅವರ ಕನಸನ್ನು ಭಗ್ನ ಮಾಡುವ ಕೆಲಸವನ್ನು ಶಾಸಕಿ ಸಚಿವೆ ಜೊಲ್ಲೆ ಅವರು ತಾಲೂಕಿನಲ್ಲಿ ಜನರ ತದ್ವಿರುದ್ಧವಾಗಿ ನಗರದಲ್ಲಿನ ಮತದಾರರಿಗೆ ಹೇಗೆ ಸಾಲಗಾರನಾಗಿ ಮಾಡಲಾಗುತ್ತದೆ ಎಂದು ಮಾಜಿ ನಗರಾಧ್ಯಕ್ಷ ವಿಲಾಸ್ ಗಾಡಿವಡ್ಡರ್ ತಿಳಿಸಿದರು. ನಿಪ್ಪಾಣಿಯ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ 1812 ಫಲಾನುಭವಿಗಳಿಗೆ G+2 ಮಾದರಿಯ ಮನೆಗಳ ನಿರ್ಮಾಣ ಯೋಜನೆಗಳ ಬಗ್ಗೆ ಶಾಸಕರು ನಿರ್ಣಯ ತೆಗೆದುಕೊಂಡ ಕ್ರಮದ ಬಗ್ಗೆ ವಿಲಾಸ್ ಗಾಡಿವಡ್ಡರ್ ಅವರು ಖಾರವಾಗಿ ಮತ್ತೆ ನೋಡಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರಸಭೆ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸಲು ಜಿಲ್ಲಾಧಿಕಾರಿ ಪೂರಕವಾಗುವಂತೆ ಆಡಳಿತಾತ್ಮಕ ಅನುಮೋದನೆ ನೀಡಿದರೂ ಕೂಡ ಶಾಸಕರು ಯಾವುದೇ ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಮೌನವಾಗಿರುವುದು ಕಂಡು ಬರುತ್ತಿದ್ದು ನಿಪ್ಪಾಣಿ ನಗರ ಪಾಲಿಕೆಯಲ್ಲಿ ಶಾಸಕರು ಏನೆಂದು ತಿಳಿದುಕೊಳ್ಳಬೇಕಾಗಿದೆ. ಈಗಾಗಲೇ ನಗರ ಪಾಲಿಕೆ ಬಿಜೆಪಿ ಸದಸ್ಯರು ಒಂದು ಮನವಿ ಮಾಡಿಕೊಂಡಿದ್ದಾರೆ. ಸದಸ್ಯರಿಂದ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಇನ್ನಿತರ ಹಲವಾರು ದಾಖಲಾತಿಗಳನ್ನು ಪಡೆದು ತಾವು 4 ಕಂತುಗಳನ್ನು ನೀಡುವಂತೆ 15,000 ರೂಪಾಯಿ ಸಾಲದ ರೂಪದಲ್ಲಿ ತುಂಬುವ ಬಗ್ಗೆ ಮಾಹಿತಿ ನೀಡುತ್ತಿದ್ದರು ಮಾತ್ರ ತಾವು ಮನೆ ಕೊಡುವುದಾಗಿ ಆಶ್ವಾಸನೆ ಕೊಡುತ್ತಿದ್ದಾರೆ. ಇದರಿಂದ ವಿಲಾಸ್ ಗಾಡಿವಡ್ಡರ್ ಅವರು ಶಾಸಕಿ ಸಚಿವೆ ಶಶಿಕಲಾ ಜೊಲ್ಲೆಗೆ ಸವಾಲು ಹಾಕಿ ಎಚ್ಚರಿಕೆಯನ್ನು ನೀಡಿದರು. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿ ವಾರ್ಡ್ಗೆ ಹೋಗಿ ವಸತಿ ಯೋಜನೆಯಡಿ ಅರ್ಹ ಮಂಜೂರಾದ ಮನೆಗಳ ಫಲಾನುಭವಿಗಳ ಹೆಸರು ಇರುವ ನೋಟಿಸ್ ಅನ್ನು ನೀಡಿ ಜಾರಿಗೊಳಿಸಿದ್ದರಿಂದ ಪ್ರತಿಕ್ರಿಯೆಗೆ ಮತ್ತು ಮೀಟಿಂಗ್ ತೆಗೆದುಕೊಂಡಿಲ್ಲ ಹಾಗೂ ಫಲಾನುಭವಿಗಳ ಹೆಸರುಗಳನ್ನು ಬೇಗ ಜಿಲ್ಲಾಧಿಕಾರಿಗಳಿಗೆ ಕಳಿಸಬೇಕಾಗಿತ್ತು. ಏಕೆ ನಂತರ ಶಾಸಕರ ಹೆಸರು ಮಾಡಿಕೊಳ್ಳಲು ಅವರಿಗೆ ಪಾಲಿಕೆಯಲ್ಲಿ ಆದರೆ ನಾನು ಆ ಸಮಯದಲ್ಲಿ ನಾನು ಪಾಲಿಕೆ ಅಧ್ಯಕ್ಷನಾಗಿದ್ದೆ. ವಿಲಾಸ್ ಗಾಡಿವಡ್ಡರ್ ನಂತರ ವಸತಿ ಸಮಿತಿ ಅಧ್ಯಕ್ಷ ಶಾಸಕರಿಗೆ ನಾನು ಎಷ್ಟು ಜನರಿಗೆ ಮಂಜೂರಾಗಿದೆ ಎಂದು ಕೇಳಿದಾಗ ಅವರು ವಸತಿ ಮನೆಗಳು ಎಷ್ಟು ಮಂಜೂರಾಗಿವೆ ಎಂದು ಶಾಸಕರನ್ನ ಕೇಳಿದಾಗ ಹೇಳಿದ ಅವರು ಸುಮಾರು 4,000 ಎಂದು ಹೇಳಿದರು. ನಂತರ ಮತ್ತೆ ಪಾಲಿಕೆ ಆಯುಕ್ತರನ್ನು ನಾನು ವಿಚಾರಿಸಿದಾಗ 1,100 ಎಂದು ಹೇಳಿದ್ದಾರೆ. ವಾಸ್ತವದಲ್ಲಿ ಆ ವೇಳೆಯಲ್ಲಿ ಸುಮಾರು 2,407 ಜನರಿಗೆ ಮನೆಗಳು ತುಂಬಾ ಅವಶ್ಯಕತೆ ಇತ್ತು. ಆದರೆ 1,812 ಜನರು ಆಧಾರ್ ಲಿಂಕ್ ಆಗಿದ್ದರಿಂದ ಅವರ ಕಾರ್ಯಕರ್ತರಿಗೆ ಗೊತ್ತಿತ್ತು ಅಥವಾ ಇಲ್ಲ ಎಂದು ಸಂಶಯ ಹಾಗೆ ವಿಚಾರಣೆ ಮಾಡದೆ ವಸತಿ ಯೋಜನೆಯಲ್ಲಿ ಮನೆಗಳ ಅರ್ಹರಿಗೆ ಮಂಜೂರಾತಿ ನೀಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರವಿ ಸಿಂಧೆ, ಬಾಳಾ ಸಾಹೇಬ್ ಸರ್ಕಾರ್, ಸಂಜಯ್ ಪಾವ್ಲೆ, ದಿಲೀಪ್, ಅನಿಲ್ ಸೇರಿದಂತೆ ಅನೇಕರು ಇದ್ದರು. ಆ ಬೆನಿಫಿಷರಿ ಇನ್ನೊಂದು ಕಡೆ ಅರ್ಜಿರೇ ಮಾಡ್ಕೊಂಡ್ರೆ ಬಂದು ಅಥವಾ ಅವ್ರದ್ದು ಆಧಾರ ಲಿಂಕ್ ಆಗಲಿಲ್ಲ ಅದನ್ನು 600 ಬೆನಿಫಿಷರಿ ಉಳಿದು ಹೋಗಿದ್ದಾರೋ ಇವು 1812 ಯಾವುದೋ ಪರಿಸ್ಥಿತಿ ಆಗ್ತಾವೆ ಅದಕ್ಕೆ ಯಾರೂ ಅಂಜೋದೇನು ಕಾರಣ ಇಲ್ಲ. ಮತ್ತು ಇವ್ರಿಗೇನು ಈಗ ಸಾಲ 1.5 ಲಕ್ಷ ರೂಪಾಯಿ ಏನು ಸಾಲ ಅಂತೀರಿ, ನಾವು 60,000 ರೂಪಾಯಿ ತುಂಬೋದು ಒಪ್ಕೊಳ್ಳೋಣ, ಬೆನಿಫಿಷರಿ ಕಾಂಟ್ರಿಬ್ಯೂಷನ್ 60,000 ರೂಪಾಯಿ ಬರ್ತೈತಿ ನೀವು ತುಂಬಬೇಕಂತ ಎಲ್ಲರೂ ಹೇಳೋಣ. ಸಾಲ ಏನು ಮಾಡ್ಬೇಕಂತೀರಿ, ಯಾವ ಬ್ಯಾಂಕ್ನಾಗ ಮಾಡಬೇಕು, ಏನು ಮಾಡಬೇಕು ಅಥವಾ ಈ ನಿಮ್ಮದು ತಯಾರಿ ಇದ್ರೆ ಬರ್ರಿ ಅಂತೀರಿ, ಮತ್ತು ನೀವು ಆ ಬೆನಿಫಿಷರಿನ ಸಾಲಗಾರ ಮಾಡ್ತೀರಿ. ಅದಕ್ಕೆ 2002 ಸಾಲಿನಾಗ ಏನು ಯಾರ ಮನೆ ಆಶ್ರಯ ಮನೆ ಸರ್ಕಾರದಿಂದ ಕಟ್ಕೊಂಡಾರ ಅವ್ರಿಗೆ 25,000 ರೂಪಾಯಿ ಏನು ಸಾಲ ಇತ್ತು, ಆ ಸಾಲ ಮನ್ನಾ ಆಗಿದೆ. ಇದು ಸಿದ್ದರಾಮಯ್ಯ ಸರ್ಕಾರ ಅವ್ರು ಮಾಡಿದ ಕೆಲಸ ಇತ್ತು, ಆದರೆ ನಾನೇ ಮಾಡಿದ್ದೀನಿ ಅಂತ ನೀವು ತೋರಿಸೋದು ಪ್ರಯತ್ನ ಮಾಡಿದ್ದೀರಿ. ಈಗ ನಿಮ್ಮ ಸರ್ಕಾರ ಐತಿ, ನಿಮ್ಮ ಸರ್ಕಾರನಾಗ ಈಗ ನೀವು ಅದನ್ನೆಲ್ಲ ಅನುದಾನ ಅಂತ ಮಾಡ್ಕೊಂಡು ಬರ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ನೀವು ಮಾಡಿದ್ದೀರಿ ಇದಲ್ಲೇ ಅವ್ರ ಮಂತ್ರಿ ಇದ್ದಾರೆ, ಈಗ ಅವ್ರ ಸರ್ಕಾರ ಐತಿ,
ಅದಕ್ಕೆ ಅವ್ರೇನಾರ ಇದನ್ನ ಸಾಲ ಇಲ್ಲ, ಇದನ್ನ ಅನುದಾನ ಅಂತ ಏತಂತ ಮಾಡ್ಕೊಂಡು ಬಂದಿದ್ರೆ ಇದೇ 1812 ಮಂದಿ ಕಡೆಯಿಂದ ನಿಪ್ಪಾಣಿ ಎಲ್ಲ ನಾಗರಿಕ ಸತ್ಕಾರ ಮಾಡ್ತೇವೆ ಅಂತ ಇವತ್ತು ನಾನು ಹೇಳಿಚ್ಚು. ಸರ್ಕಾರದಿಂದ ಮನೆಗೊಂದು ಮೀಟರ್ ಕೊಡಿಸಬೇಕು ಅಂತ ಅನುದಾನ ಬಂದಿದೆ, ಆದ್ರೆ ಈ ಒಂದು ಗ್ರಾಮದಲ್ಲಿ ಅದರ ದುರುಪಯೋಗ ಆಗುತ್ತಿದೆ. ಎಲ್ಲಿ ಎಂತೀರಾ ಈ ವರದಿ ನೋಡಿ. ಸರ್ಕಾರದಿಂದ ಮನೆ ಹೊರಗಡೆಗೆ ಹೊಸ ಮೀಟರ್ ಕೊಡಿಸಬೇಕು ಅಂತ ಉಚಿತವಾಗಿ ಹೊಸ ಸ್ಕೀಮ್ ಬಂದಿದೆ. ಆದರೆ ಅದನ್ನು ಗುತ್ತಿಗೆ ಪಡೆದ ಗುತ್ತಿಗೆದಾರರು ಅನಾವಶ್ಯಕವಾಗಿ ಮೀಟರ್ ಕೊಡಿಸುವುದರ ಜೊತೆಗೆ ಪ್ರತಿಯೊಂದು ಮನೆಯಲ್ಲಿ ಒತ್ತಾಯ ಪೂರ್ವಕವಾಗಿ 100 ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ. ಹಾಗೆಯೇ ನಮಗೆ 100 ರೂಪಾಯಿ ಕೊಟ್ಟರೆ ಅಷ್ಟೇ ನಾವು ನಿಮ್ಮ ಮನೆಗೆ ಹೊರಗಡೆ ಮೀಟರ್ ಕೊಡಿಸುತ್ತೇವೆ, ಇಲ್ಲ ಅಂದ್ರೆ ಕೊಡಿಸುವುದಿಲ್ಲ ಹಾಗಂತ ವಾರ್ಡ್ 2 ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೊಲೆಪೇಟೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯತಿಯ ಸದಸ್ಯ ದಿಲೀಪ್ ಕುಮಾರ್ ಸಜ್ಜನ್ ಮಾತನಾಡಿ, ಮಧ್ಯಾಹ್ನ ಮನೆಯಲ್ಲಿ ಗಂಡಸರು ಇಲ್ಲದ ಸಮಯದಲ್ಲಿ ಬಂದು ಹೆಣ್ಣು ಮಕ್ಕಳಿಗೆ ಅಂಚಿಕೆ ಹಾಕಿ ದುಡ್ಡು ಕಿತ್ತುಕೊಂಡು ಹೋಗುತ್ತಾರೆ. ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವು ಮೀಟರ್ ಕೂಡಿಸುವುದಿಲ್ಲ, ನೀವು ಕೂಡಿಸಿಕೊಳ್ಳದಿದ್ದರೆ ನಿಮಗೆ ಫೈನ್ ಹಾಕ್ತಾರೆ ಅಂತ ಭಯ ಹುಟ್ಟಿಸಿ ದುಡ್ಡು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮಾತನಾಡಿದರೆ ಅವರು ಕೆಲಸ ಮಾಡುವ ಕೆಲಸಕ್ಕೆ ನಾವು ಬಿಲ್ ಮಾಡುವುದಿಲ್ಲ ಅಂತ ಹೇಳುತ್ತಿದ್ದಾರೆ, ಹೊರತು ಅವರಿಗೆ ಯಾವುದೇ ಸಲಹೆ ಕೊಡ್ತಾ ಇಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲಸ ನಡೀತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದಿಲೀಪ್ ಕುಮಾರ್ ಸಜ್ಜನ್, ಶಿವಕುಮಾರ್ ಬಣಗಾರ್, ಶರಣು ಹುಗಾರ್, ಬಂದಿ ಸುರೇಶ್ ಇತರರು ಇದ್ದರು. ಹೇಳ ದಮ್ಗೆ ಹಾಕಿ ಅವ್ರು ಬಂದು 100 ರೂಪಾಯಿ ತರೋದ್ರೆ ಎಲ್ಲರೂ ಬಲಿ ತೊಗೊಂಡ್ರೆ ಅದು ವೈರ್ ಹೆಚ್ಚಿಗೆ ಬೇಕು, ಅದು ಗೊತ್ತಿದ್ದಾರೆ ಕೇಳಿದ್ರೆ ಏನಾರ ಖುಷಿ ಕೊಡ್ರಿ ಅಂತ ಹೇಳ್ತಾನೆ. ಈ ಹುಡುಗರಂತ ಊಟ ಗೀಟಕ್ಕೆ ನಮಗೆ ಏನು ಇಲ್ಲ ಅಂತ ಡೈರೆಕ್ಟ್ ಲೈನ್ ಚಾಲು ಇದ್ದಾಗೆ ಡೈರೆಕ್ಟ್ ಕಟ್ ಮಾಡಿದ್ರೆ ಕೂಡ್ಸತ್ರ. ಅದಕ್ಕಾಗಿ ನೀವು ಎಸ್ಓರ್ ಅವ್ರಿಗೆ ಮಾತಾಡಿದ್ರಿ? ಎಸ್ಓ ಮಾತಾಡಿದ್ರೆ ಎಸ್ಓ ನೀವು ಕೊಡಬೇಡ ಅಂತ ಹೇಳಿ, ನೀವು ಅವ್ರಿಗೆ ಹೇಳ್ರಿ ಅಂದ್ರೆ ಅವ್ರಿಗೆ ಹೇಳಲ್ಲಂತ. ಅವ್ರು ಗೊತ್ತಿದ್ದಾರೆ ಎಲ್ಲ ಕೆಲಸ ಆದ್ಮೇಲೆ ಅವ್ರು ಏನ್ ಮಾಡ್ತಾರಂತ ಅವ್ರು ಬಿಲ್ ನಿಂದಿಸ್ತಾರಂತ. ಅವ್ರು ಈಗೇನ ಬಿದ್ದು ಸಾಯ್ಲೇಕ ಮಾಡ್ಲೇಕ ನಮಗೇನ್ ಕೇಳ್ಬೇಡ್ರಿ, ಬಿಲ್ ಬಂದ ನಾವು ನಿಲ್ಲಿಸ್ತೀವಿ ಅಂತ. ಎಡಬ್ಲ್ಯೂ ಕೇಳಿದ್ರೆ ಹುಡುಗರು ಯಾರು ರೊಕ್ಕ ಕೇಳಿದ್ರೆ ಅವ್ರಿಗೆ ಮ್ಯಾಚ್ ನೋಡ್ರಿ ಅಂತ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಅಂತ ನೀವೇ ಹೇಳ್ರಿ ಸರ್. ಅವ್ರು ಗೊತ್ತಿದ್ರೆ ನೀವು ಹೇಳ್ರಿ, ನಾವೆಲ್ಲ ಬಂದ ತಾನೇ ಬರ್ತಾನ ಗೊತ್ತಿದ್ರೆ ನೀವು ಹೇಳ್ರಿ ಅಂತ. ಕೆಲಸ ಮಾಡೋಗಿದ್ಮೇಲೆ ಏನ್ ಹೇಳ್ತಾರೆ? ನಿಮ್ ಗ್ರಾಮ ಪಂಚಾಯತ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟರೆ ನೀವು ನಂಗು ನೋಡ್ರಿ ಅಂತಾರೆ. ಗ್ರಾಮ ಪಂಚಾಯತ್ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಸ್ಥಾನ ಕೈತಪ್ಪಿದ್ದಕ್ಕೆ ವಿಧಾನ ಪರಿಷತ್ತಿನ ಸದಸ್ಯ ಸಿಎಂ ಇಬ್ರಾಹಿಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕಾರಣದಿಂದಾಗಿ ಉಪಚುನಾವಣೆ ಪ್ರಚಾರದಲ್ಲಿ ನಾನು ಪಾಲ್ಗೊಂಡಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪರಿಷತ್ನಲ್ಲಿ ನಾನು ಹಿರಿಯ ನಾಯಕನಿದ್ದೇನೆ, ಆದರೂ ಕೂಡ ನನಗೆ ವಿಪಕ್ಷ ಸ್ಥಾನಕ್ಕೆ ಅವಕಾಶ ಕೊಡಲಿಲ್ಲ. ನಾವು ದುಡಿದು ಓಟು ಹಾಕಿಸಬೇಕು, ಅದರ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ನಾವಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ವಿರೋಧ ಮಾಡೋದು ನಾವು, ಭಾಷಣ ಮಾಡೋದು ನಾವು, ವಿರೋಧ ಕಟ್ಟುಕೊಳ್ಳೋದು ನಾವು, ಅಧಿಕಾರ ಅನುಭವಿಸುವುದಕ್ಕೆ ಕುರ್ಚಿ ಮೇಲೆ ಕೂರುವುದಕ್ಕೆ ಬೇರೆಯವರ ಎಂದು ಪ್ರಶ್ನೆ ಮಾಡಿದರು. ಸತ್ಯದೇವಿ ಅಂದ ಮೇಲೆ ಶವ ಸಂಸ್ಕಾರನಾದರೂ ಮಾಡಬೇಕಲ್ಲ, ಶವ ಸಂಸ್ಕಾರವೂ ಮಾಡದೆ ಸರ್ಕಲ್ನಲ್ಲಿ ಶವ ಬಿಸಾಡಿದ್ದಾರೆ, ಎಷ್ಟು ದಿನ ಅಂತ ದುಡಿಯೋದು ಎಂದು ಕೇಳಿದರು. ನಾವು ಯಾವತ್ತಿನ ನೋಡಿದ್ರೆ ಪೋಸ್ಟ್ಗಳು ಹಾಕೋದು, ಜೈಕಾರ ಹಾಕಿಸೋದು, ಮೀಟಿಂಗ್ ಇದ್ದಾಗ ನನ್ನ ಫೋಟೋ ಹಿಡ್ಕೊಂಡು ಆ ಥರ ಅಲ್ಲ. ನಾನು ಪೋಸ್ಟ್ನಲ್ಲಿ ಫೋಟೋ ಇರ್ತಕ್ಕಂಥವನ್ನೆಲ್ಲ ಕರ್ನಾಟಕ ರಾಜ್ಯದ 6.5 ಕೋಟಿ ಹೃದಯದಲ್ಲಿ ನನ್ನ ಫೋಟೋ ಇದೆ ಸಾಕು, ನನಗೆ ಹಚ್ಚಿರ್ತಕ್ಕಂಥ. ಇವತ್ತು ಕೂಡ ನಾನು ಹೋಗಿ ಒಂದು ಕಡೆ ನಿಂತ್ಕೊಂಡು ಬಾಯ್ ಪಡ್ಕೊಂಡ್ರೆ 5,000 ಜನ ಸೇರ್ತಾರೆ. ನನಗಿರ್ತಕ್ಕಂಥ ಶಕ್ತಿ ಏನು, ಕೈ ಸ್ವಚ್ಛವಾಗಿದೆ, ಬಾಯಿ ಸ್ವಚ್ಛವಾಗಿದೆ. ಇವತ್ತು ನಮ್ಮ ಮೇಲೆ ಯಾರೇ 45 ವರ್ಷದ ರಾಜಕಾರಣ ಮಾಡಿದ್ದೀನಿ, 25 ಕೋಟಿ ರೂಪಾಯಿ ಸಾಲ ಇದೆ, ಇವತ್ತವರೆಗೂ ನನ್ನ ಮೇಲೆ ಇಂಥದ್ದು ಒಂದು ಅಪಾದನೆ ಇದೆ ಅಂತಂತೇಳಿ ಯಾವುದೇ ಕಡೆವಿರೋಧಿಗಳಿಗೂ ಹೇಳ್ತಕ್ಕಂಥದ್ದಕ್ಕೆ ಅವಕಾಶ ಸಿಗಲಿಲ್ಲ. ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪನಿಗೆ ಕಟುವಾಗಿ ನಾನೇನಿದೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿ ಟೀಕೆಗಳನ್ನು ಮಾಡ್ತಾ ಇದ್ದೆ, ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಅದು ನಮ್ಮ ತತ್ವ, ನಮ್ಮ ನಿಲುವು, ಇದನ್ನೆಲ್ಲ ಇವತ್ತಿನಿಂದ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ಪೌರತ್ವ ಕಾಯ್ದೆ ತಿದ್ದುಪಡಿಗೆ ದೇಶಾದ್ಯಂತ ಬೆಂಕಿಯ ಜ್ವಾಲೆ ಉರಿಯುತ್ತಿದೆ. ಎಲ್ಲೆಡೆ ತೀವ್ರ ಪ್ರತಿಭಟನೆಗಳು ವ್ಯಕ್ತವಾಗುತ್ತಿವೆ. ರಾಜ್ಯದಲ್ಲೂ ಕೇಂದ್ರದ ನೀತಿ ಖಂಡಿಸಿ ಪ್ರತಿಭಟನೆಗಳು ನಡೆಯುತ್ತಿವೆ. ಅದೇ ರೀತಿ ಬೆಳಗಾವಿಯಲ್ಲಿಯೂ ಕೂಡ ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಪೌರತ್ವ ಕಾಯ್ದೆ ವಿರೋಧಿಸಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಕಿಲ್ಲಾ ಕೋಟೆಕೆರೆಯಿಂದ ಪ್ರಾರಂಭವಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದ ಜನರು ಕೈಗೆ ಕಪ್ಪು ಬಟ್ಟೆ ಕಟ್ಟಿ ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ದಲಿತ ಮುಖಂಡ ರಾಜಶೇಖರ್ ತಳ್ವಾರ್, ಭಾರತ ದೇಶದಲ್ಲಿ ನಾವು ತಪ್ಪು ಮಾಡಿದ್ದೇವೆ, ಲೋಕಸಭೆಯಲ್ಲಿ ಬಿಜೆಪಿಗೆ ಅಧಿಕಾರ ಕೊಟ್ಟು ಜನ ತೊಂದರೆ ಅನುಭವಿಸುತ್ತಿದ್ದಾರೆ, ಭಾರತದ ಸಂವಿಧಾನಕ್ಕಿಂತ ಅಮಿತ್ ಮತ್ತು ಮೋದಿ ದೊಡ್ಡವರಲ್ಲ, ಈಗ ದೇಶದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಮುಗಿಸುವ ಕೆಲಸ ಮಾಡುತ್ತಿದ್ದಾರೆ, ದಲಿತರು ಮತ್ತು ಮುಸ್ಲಿಂ ಕೂಡಿ ಸಂವಿಧಾನ ಉಳಿಸುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಬಳಿಕ ಮಾತನಾಡಿದ ಮಾಜಿ ಶಾಸಕ ಫಿರೋಜ್ ಸೇಠ್, ಸಿಎಬಿ ಎನ್ಆರ್ಸಿ ಮುಗಿಯುವ ತನಕ ನಾವು ಹೋರಾಟ ಮಾಡೋಣ, ಈ ಸಮಸ್ಯೆಗಳು ನಮಗೆ ಉತ್ತರ ನೀಡುತ್ತಿವೆ ಮತ್ತು ಎಲ್ಲರೂ ಒಂದಾಗುವ ಕೆಲಸ ಮಾಡಬೇಕು, ದೇಶದಲ್ಲಿ ನಿರ್ಮಾಣ ಆಗುತ್ತಿರುವ ಸಂದರ್ಭಗಳು ನಮ್ಮನ್ನು ಜಾಗೃತ ಮಾಡುವ ಸಂದೇಶಗಳನ್ನು ನೀಡುತ್ತಿವೆ, ನಮ್ಮ ಯುವಕರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಲು ಮುಂದಾಗಬೇಕೆಂದು ಹೇಳಿದರು. ಪಕ್ಕದಲ್ಲಿ
पार्लियामेंट बड़ा है, ये संसद कानून बनाने का जगह है। अंत कहता हूं हमेशा ये रहता हूं ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ತೀರ್ತೀವಿ ಅಂತ ನಾವು. ಬಟ್ ಭಾರತ ದೇಶದೊಳಗ ಈ ಭಾರತದ ಲೋಕಸಭೆ ಮತ್ತು ಸುಪ್ರೀಂ ಕೋರ್ಟ್ ಈ ಎಲ್ಲರಿಗಿಂತ ದೊಡ್ಡದು ಶ್ರೇಷ್ಠವಾದದ್ದು ಭಾರತದ ಸಂವಿಧಾನ ಅದು. ಡಾಕ್ಟರ್ ಸಂವಿಧಾನ ನಾ ಕೋಯಿ ಅಮಿತ್ ಶಾ ಹೇ ನಾ ಕೋಯಿ ನರೇಂದ್ರ ಮೋದಿ ಹೇ ರಾಜ್ಯದಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲು ಸರ್ಕಾರ ಬದ್ಧವಾಗಿದ್ದು ಈ ಬಗ್ಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ತರಲು ಯಾವುದೇ ಸಮಸ್ಯೆ ಇಲ್ಲ. ರಾಷ್ಟ್ರದ ಕಾನೂನು ರಾಜ್ಯಕ್ಕೆ ಅನ್ವಯಿಸುತ್ತದೆ. ಕೆಲವು ರಾಜ್ಯಗಳು ರಾಜಕೀಯ ಕಾರಣಕ್ಕೆ ಬೇರೆ ನಿಲುವು ತೆಗೆದುಕೊಂಡಿವೆ ಎಂದು ಹೇಳಿದರು. ರಾಜ್ಯಕ್ಕೆ ಅನ್ವಯಿಸುತ್ತದೆ. ರಾಜಕೀಯವಾಗಿ ಕೆಲವು ರಾಜ್ಯಗಳು ಬೇರೆ ಬೇರೆ ವಿಭಿನ್ನ ನಿಲುವು ತಗೊಂಡಿದ್ದೇವೆ. ನಾವು ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ದೇಶದ ಹಲವೆಡೆ ಹಿಂಸಾಚಾರಗಳು ನಡೆಯುತ್ತಿದ್ದು, ಬೆಳಗಾವಿಯಲ್ಲಿಯೂ ಕೂಡ ಕೇಂದ್ರದ ನೀತಿ ವಿರುದ್ಧ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ಮುಗಿಲೆತ್ತರಕ್ಕೆ ಕೆಲ ಕಿಡಿಗೇಡಿಗಳು ಟ್ಯಾಂಕರ್ ಬಸ್ಗಳಿಗೆ ಕಲ್ಲು ತೂರಿ ಶಾಂತಿ ಕದಡಲು ಯತ್ನಿಸಿದ ಘಟನೆ ನಡೆದಿದೆ. ಬೆಳಗಾವಿ ನಗರದಲ್ಲಿ ಸಾವಿರಾರು ಜನರು ಕೇಂದ್ರ ಸರ್ಕಾರದ ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದರು. ಬೃಹತ್ ಪ್ರತಿಭಟನಾ ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಪ್ರತಿಭಟನೆ ಮುಗಿದ ಬಳಿಕ ಶಿವಾಜಿನಗರದ ಬಳಿ ಕೆಲ ದುಷ್ಕರ್ಮಿಗಳು ಶಾಂತಿ ಕದಡಲು ಯತ್ನಿಸಿದ್ದಾರೆ. ಕಿಡಿಗೇಡಿಗಳು ಎಟಿಎಂ, ಪೆಟ್ರೋಲ್ ಟ್ಯಾಂಕರ್ ಮತ್ತು ಎರಡು ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಘಟನೆಯೂ ನಡೆದಿದೆ. ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ರಾಣೆಬೆನ್ನೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ನನ್ನ ಸೋಲಿಗೆ ಇವಿಎಂ ಅನ್ನ ತಿರುಚಿರುವುದೇ ಕಾರಣ ಇರಬಹುದೆಂದು ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವಿಎಂ ಹ್ಯಾಕ್ ಮಾಡುವ ಮೂಲಕ ಏಕಚಕ್ರಾಧಿಪತ್ಯ ಸ್ಥಾಪನೆಗೆ ಮುಂದಾಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬಯಲಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ನನ್ನ ಸೋಲಿನ ಬಳಿಕ ಸಿದ್ದರಾಮಯ್ಯನವರ ಮನೆಗೆ ಹೋದಾಗ ಎಂಜಿನಿಯರ್ ಕರೆಸಿ ಇವಿಎಂ ಯಂತ್ರವನ್ನು ಪರಿಶೀಲನೆ ನಡೆಸಿದ್ದರು. ಇವಿಎಂ ಯಂತ್ರಗಳ ಮೂಲಕ ಯಾರಿಗೆ ಎಷ್ಟು ಮತಗಳು ಬೇಕಾದರೂ ಕೊಡಬಹುದು ಎಂಬುದನ್ನ ನಮ್ಮ ಎದುರಿಗೆ ಇಂಜಿನಿಯರ್ ಸಾಬೀತುಪಡಿಸಿದ್ದಾರೆ. ಸಿದ್ದರಾಮಯ್ಯ ಕೂಡ ಇದನ್ನು ಗಮನಿಸಿ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದು ಪ್ರೂಫ್ ಆಗಿ ನಾನು ಮೊನ್ನೆ ನಾನು ಸಿದ್ದರಾಮಯ್ಯನವರು ಕೂಡ ಮನೆಗೆ ಹೋದಾಗ ಹಾಸ್ಪಿಟ್ಲಿಗೆ ಹೋದಾಗ ಚರ್ಚೆ ಮಾಡ್ತಾನೆ ಕುಂತಿದ್ವಿ. ಕುಂತಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲ ನೀವು ಸೋಲಿಕ್ಕೆ ಕಾರಣನೇ ಇಲ್ಲ, ಇದು ಮಷಿನ್ ಇ ವಿ ಎಮ್ ಮಿಷಿನ್ ಹ್ಯಾಕ್ ಆಗಿದೆ, ಹ್ಯಾಕೇ ಮಾಡ್ತಾರೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಒಬ್ಬ ಇಂಜಿನಿಯರ್ ನನಗೆ ಬಂದಿದ್ದ, ಅವತ್ತು ನಾವು ಚರ್ಚೆ ಮಾಡಿದಾಗ ಅವನು ಹೇಳಿದ, 10 ಪಾರ್ಟಿಗಳಿಗೆ ಒತ್ತಿರಿ, ಒಂದೊಂದು ಒತ್ತಿರಿ ಅಂದರು. ಕಮ್ಯುನಿಸ್ಟು, ಬಿ ಜೆ ಪಿ, ಕಾಂಗ್ರೆಸ್ಸು, ಎಸ್ ಪಿ, ಡಿ ಎಸ್ ಪಿ, ಎಲ್ಲ ಚಿಹ್ನೆಗಳ ಮುಂದೆ ಒಂದೊಂದೊಂದು ಒತ್ತಿ 10 ಫೋಟೋಗಳನ್ನ ಸಿದ್ದರಾಮಯ್ಯನರೇ ಸ್ವತಃ ಹಾಕಿದರು. ಆಮೇಲೆ ಏನು ಆಗ್ಬೇಕ್ರಿ ನಿಮಗೆ ಅಂತ ಕೇಳಿದೆ. ಅವ್ರು ಹೇಳಿದ್ರೆ ಕಾಂಗ್ರೆಸ್ 7 ಆಗಬೇಕು, ಬಿ ಜೆ ಪಿ 3 ಆಗಬೇಕು ಅಂತ. ಅವ ಒಂದು ಬಟನ್ ಒತ್ತಿದ್ದಂತ, ರಿಮೋಟ್ ಬಟನ್, ಅಲ್ಲಿ 7 ಕಾಂಗ್ರೆಸ್ಸು, 3 ಬಿ ಜೆ ಪಿ. ಇದಾಗಿದೆ ವಿಧಾನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.